ಜಾಬ್ ಸ್ಪೀಚ್ ಕ್ಲಾಸ್ ಮೂಗಲ್ಲಿ ಬಿಟ್ಟು ಸ್ವಲ್ಪ ತಂಗೆ ಇರಬೇಕು ಒಂದು 5 ಶಂಗೆ ಇದ್ದು ಒಂದು 10 ನಿಮಿಷ ಶಂಗೆ ಇದ್ದು ಆ ತರ 3 ವಾರ ಬಿಟ್ಕೊಂಡು ಬಂದ್ರೆ ಆ ಪಕ್ಕದಲ್ಲಿ ಬಾಟ್ಲು ಕೊಟ್ಟರೆ ನಮ್ಗೆ ಬೇಡ ಆಗ್ತದೆ ಕಾರಣ ಆ ಶಕ್ತಿ ಅದನ್ನು ಪ್ರಕೃತಿ ಪ್ರಕೃತಿ ಎಲ್ಲರೂ ಪ್ರಕೃತಿನೇ ಪ್ರಕೃತಿನ ಬಿಟ್ಟು ನಾವೇನಂದ್ರೆ ನಮ್ಮ ಸ್ವಂತ ಈಗ ಸೂರ್ಯನಿಗೆ ಬ್ಯಾಟ್ರಿ ಆಗ್ತಾ ಇದೆ ಸೂರ್ಯ ನಮ್ಮ ಬೆಳಕು ಕೊಡ್ತಾನೆ ಆ ಸೂರ್ಯನಿಗೆ ನಾವು ಬ್ಯಾಟ್ರಿ ಹಾಕೋದು ಅಂದ್ರೆ ಆಸೆಗಿಂತ ನಮಗೆ ದುರಾಸೆ ಜಾಸ್ತಿ ಅಂತ ಆಸೆ ಇರಬೇಕು ಮನುಷ್ಯನಿಗೆ ನಮ್ಮ ಗಾಡಿ ಇರಬೇಕು ಮನೆ ಕಟ್ಟಬೇಕು ಹೆಂಡತಿ ಬರಬೇಕು ಒಳ್ಳೆ ಮಕ್ಕಳಿಗೆ ಆಸೆ ಇರಬೇಕು ದುರಾಸೆ ಏನು ಅವ್ರದ್ದು ನನಗೆ ಬರಬೇಕು ಇವ್ರದ್ದು ನನಗೆ ಬರಬೇಕು ದುರಾಸೆ ಹಂಗಾಗಿದೆ ಅದರಿಂದ ನಾವು ಇದು ಮಾಡ್ತೇವೆ ರೆಸ್ಪೆಕ್ಟ್ ಅವಳ ಮುಟ್ಟಬಾರ್ದು ಮತ್ತೆ ಈ ಅನೇಕ ರೀತಿಯ ಈ ನಮ್ಮಲ್ಲಿ ಆ ಸೌಲಭ್ಯ ಇದ್ದರೂ ಸಹ ಪ್ರಕೃತಿಯಲ್ಲಿ ನಾವು ಮುಟ್ತಾ ಇದ್ದೀವಿ ನಾವು ಅದನ್ನು ಟಚ್ ಮಾಡ್ತಾ ಇದ್ದೀವಿ ಆದ್ದರಿಂದ ಅವೆಲ್ಲ ಪ್ರಕೃತಿ ಏನು ಸಿಕ್ಕುತ್ತೆ ಅಂತ ನಾವು ತಿಳ್ಕೊಬೇಕು ಹಿಂದೆ ಏನು ಮಾಡ್ತಾಯಿದ್ರು ಏನೋ ಸ್ವಲ್ಪ ಅವ್ರಿಗೆ ಹೆಣ್ಮಕ್ಳಿಗೆ ಏನು ತೊಂದರೆ ಆಯಿತು ಅಂದರೆ ಈ ಬಂದರಿ ಎಲೆ ಅಂತಾರಲ್ಲ ಬಂದ್ರೆ ಹಾಕು ಇದು ಮಾಡಲ್ಲ ಬಂದ್ರೆ ಹಾಕು ಒಂದಷ್ಟು ಬಂದ ಆ ಬಂದರಿ ಎಲೆ ಎತ್ಕೊಂಡ್ಬಂದು ಈ ಹೆಣ್ಮಕ್ಳು ಕಿಬ್ಬಟ್ಟೆ ನೋಡಿದಾಗ ಅಲ್ಲಿ ಇಲ್ಲಿ ಆಗ್ತಾ ಇದೆ ಬಂದ್ರೆ ಹಾಕಕ್ಕ ಗಿಡೇಸ ಉಳ್ಳದ ಅಂತ ಆ ಕಡಪನ ಹೋತಾವಂಡೆ ಆ ಬಗ್ಗಿಲ್ಲೇಸ ಆ ಕಡೆ ಆ ಹೊಟ್ಟೆನೂ ಹೋಗ್ತಾ ಇತ್ತು ಅಲ್ಲಿ ಈಗೇನು ಮಾಡ್ತಾರೆ ಓಡತ್ತೆ ಆಸ್ಪತ್ರೆ ಹಾಂ ಓಡತ್ತಾರೆ ಆಸ್ಪತ್ರೆ ಅವೆಲ್ಲ ಶಾಶ್ವತ ಹೋಗುತ್ತೆ ಕಾಯಿಲೆಗಳು ಇದು ಸ್ವಲ್ಪ ಇತ್ತು ಆ ಹೊತ್ತು ಸ್ವಲ್ಪ ಇತ್ತು ಮತ್ತೆ ಅದೇನಾಗುತ್ತೆ ಬೇರೆ ಬೇರೆ ಕಾಯಿಲೆಗಳು ಈ ಎಲೆ ಅಡಿಕೆ ನಮ್ಮ ಕಾರ್ಯಾದರೆ ಮಾಡಿದ್ರೆ ಎಲೆ ಅಡಿಕೆ ಹಾಕ್ಕೊಳ್ಳಿ ಒಳ್ಳೆಯದು ಹೆಣ್ಣು ಒಳ್ಳೆಯದು ಎಲೆ ಅಡಿಕೆ ಆದರೆ ಗಡ್ಡೆ ಕೂಡ ಹಾಕಬಾರ್ದು ಎಲೆ ಅಡಿಕೆ ಹಾಕೋದ್ರಿಂದ ಇದು ಚೆನ್ನಾಗುತ್ತೆ ಮೈ ಬಿಸಿಯಾಗುತ್ತೆ ಪ್ರತಿಯೊಂದು ನಮಗೆ ಸುಣ್ಣಾಗಿ ಹಾಕೋದು ಒಳ್ಳೆಯದು ಆದರೆ ಕಡ್ಡಿ ಪುಡಿ ಹಾಕಬಾರದು ಕಡ್ಡಿ ಪುಡಿ ಹಾಕಿದ್ರೆ ನಮಗೆ ಬಹಳ ತೊಂದರೆ ಆಗುತ್ತೆ ಎಲ್ಲರಿಗೆ ಹಾಕ್ಕೊಳ್ಳಿ ಮತ್ತೆ ಬಿಜಿಎಸ್ಟಿ ಅದೇ ಭಾರತೀಯದ ಅದು ಬಿಡಿ ಸೇವನೆ ಬಿಡಿ ಸೇವೆ ಸೇರಬಾರ್ದು ನಮಗೆ ನಮ್ಮ ಒಂದು ಇದರಲ್ಲಿ ಏನಾಗಿದೆ ಅಂದರೆ ಊಪು ಚಿತ್ತು ಅಂತಾರಲ್ಲ ಅಲ್ಲಿ ಇದೆಲ್ಲ ಒಂದು ಸೇರಿಕೊಂಡು ಕಫ ಶುರುವಾಗುತ್ತೆ ಕೆಮ್ಮು ಶುರುವಾಗುತ್ತೆ ಅದು ಈಗ ಜಾಸ್ತಿ ಕಫ ಅಂದರೆ ಈಗ ಕ್ವಾರಂಟೈನ್ ಹಾಕ್ಬಿಡ್ತಾರೆ ಹೊರಗಡೆ ಬರೋಂಗಿಲ್ಲ ಅದು ಮಾಡಿಬಿಡ್ತಾರೆ ಆದ್ದರಿಂದ ನೋಡಿಕೊಂಡು ಕಫ ಆಗಿರ್ಬೋದು ಅಂತಂದರೆ ಬಿಡಬೇಕು ನಾವು ಅವ್ರು ಸೇರಿಸ್ಬಾರ್ದು ಕ್ವಾರಂಟೈನ್ ಮಾಡಿಬಿಡ್ತೀವಿ ಮತ್ತೆ ಹಾವು ಹಾವು ಕಟ್ಟಕ್ಕೆ ಹಾವು ಕಟ್ಟಲ್ಲ ಇದು ಸಿಗುತ್ತೆಲ್ಲ ಮಾಡಬೇಕು ಈಗ ಮೊಟ್ಟ ಮೊದಲಾಗಿ ನಮ್ಮ ಸ್ನೇಹಿತ ಮೂರ್ತೆ ಒಂದು ಕೊಂಬೆ ತುಂಬಲು ಗಿಡ ಹಚ್ಕೊಂಡ್ಬಿಟ್ಟೆ ಎಷ್ಟೇ ಒಂದು ಪಲ್ಯ ಮಾಡ್ಕೊಂಡು ಪಲ್ಯ ಇದು ಕಾಸಿ ಸೊಪ್ಪು ಅಂತಾರೆ ನೀವೇನು ತಿಳಿದಲ್ಲ ಕಾಸಿ ಸೊಪ್ಪು ಕಾಸಿ ಸೊಪ್ಪು ಅಂತಾರೆ ಈ ಕಾಸಿ ಸೊಪ್ಪನ್ನ ಹೆಣ್ಣು ಮಕ್ಕಳು ಎರಿಗೆ ಆದಮೇಲೆ ಡೆಲಿವರ್ ಆಗಿಂತ ಎರಿಗೆ ಆದಮೇಲೆ ಆ ಗಾಯವನ್ನು ವಾಸಿ ಮಾಡಲಿಕ್ಕೆ ಅಂತ ಪಾಪ ತಿಂದವ್ರು ಹೋಗಿ ಎತ್ಕೊಂಡ್ಬಂದು ಪಲ್ಯವ ಮಾಡಿಕೊಡ್ತಾ ಇದ್ದೆ ಪಲ್ಯವಾಗಿ ಮಾಡಿಕೊಡ್ತಾ ಇದ್ದೆ ಈಗೇನಾಗಿದೆ ತಿನ್ನಲ್ಲ ಆಸ್ಪತ್ರೆ ಟ್ಯಾಬ್ಲೆಟ್ ಇರ್ತಾರೆ ಏನು ಆಸ್ಪತ್ರೆಲ್ಲೇ ಎಲ್ಲ ಮಸಾಲ ದೋಸೆ ಇಡ್ಲಿ ಎಲ್ಲ ತಿಂತಾರೆ ಆ ತಿಂತ ಇಲ್ಲ ಹೆಣ್ಮಕ್ಳು ಎರಿಗೆ ಆದಮೇಲೆ ಡೆಲಿವರ್ ಆಗಿಲ್ಲ ಆಮೇಲೆ ತಿಂತ ಉಂಟು ಬಚ್ಚಿಂದಕ್ಕೆ ಇದೇನು ಲಾಭದ ತಿಂತ ಬಚ್ಚಿಂದ ಗಂಡು ಬಚ್ಚಿಂದ ತಿಂತ ಅಂದರೆ ಹೆಣ್ಮಕ್ಳಿಗೆ ಭಾರಿ ತೊಂದರೆ ಆಗುತ್ತೆ ಮುಂದೆ ಇದೇನು ಈಸಿ ಮುಂದೆ ತೊಂದರೆ ಆಗುತ್ತೆ ಆಮೇಲೆ ದೊಡ್ಡ ಕಲ್ಲು ಅಂತ ದೊಡ್ಡ ಕಲ್ಲು ಚಿಕ್ಕ ದೊಡ್ಡ ಕಲ್ಲು ಅಂದರೆ ಗಾಯ ಇದ್ದರೆ ಸಿಂಪಲ್ ಬರ್ತದೆ ಆ ಗಾಯ ಇದ್ದರೆ ಅದೇ ಕಾಯಿಲೆ ಬರ್ತದೆ ಆದ್ದರಿಂದ ಆ ಒಂದು ಸೊಪ್ಪನ್ನು ಆಗಾಗ ತಿಂತಾ ಬಂದರೆ ಆ ಪಿಂಪಲ್ಸ್ ಬರಲ್ಲ ಈ ಗಾಯ ವಾಶ ಆಗುತ್ತೆ ಗಾಯ ವಾಶ ಆಗುತ್ತೆ ಮತ್ತು ಹೆಣ್ಣು ಮಕ್ಕಳಿಗೆ ಗರ್ಭ ಚೆನ್ನಾಗಿ ಕಟ್ಟಲಿಕ್ಕೆ ಗರ್ಭ ಚೆನ್ನಾಗಿ ಆಕ್ಟಿವೇಟಿಲಿಕ್ಕೆ ಒಂದು ಅವಕಾಶ ಮಾಡ್ತದೆ ಇದನ್ನು ಈ ಸೊಪ್ಪನ್ನು ಇನ್ನೊಂದಿದೆ ಗಂಡು ಮಕ್ಕಳು ಅಷ್ಟೇ ಇದನ್ನು ತಿಂತ ಆಗಾಗ ಎಂಟೆ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಸ್ವಲ್ಪ ಜಜ್ಜಿ ಬಿಟ್ಟು ಜಜ್ಜದ ಬೇಡ ಅದಕ್ಕೆ ಒಂದು ಮಡಕೆಗೆ ಹಾಕಿಬಿಟ್ಟು ನೀರಾಗಿ ಚೆನ್ನಾಗಿ ಕಾಯಿಸಿ ಅದನ್ನು ಕಷಾಯ ಮಾಡಿ ಕುಡಿತಾ ಬಂದರೆ ಕಣ್ಣು ಒಳ್ಳೆಯದು ಕಣ್ಣು ಚೆನ್ನಾಗಿ ಕಾಣಿಸುತ್ತೆ ಒಂದಲ್ಲ ನಾನು 50 ಕಾಯಿಲೆ ವಾಸಿ ಮಾಡ್ಸೋಕ್ಕೆ ನೀರು ಕಾಯಿಸುತ್ತೆ ನಾವೇನು ಮಾಡ್ತಾಯಿದ್ದೀವಿ ಅದನ್ನು ಬಿಟ್ಟು ನಾವು ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ಮತ್ತು ಈಗ ಹೆಣ್ಣು ಮಕ್ಕಳಿಗಾಗಲಿ ಗಂಡಸ್ರಿಗಾಗಲಿ ಮೊಣಕಾಲು ಜಾಸ್ತಿ ಬರ್ತಾ ಇದ್ದೀವಿ
ಮೊಣಕಾಲು ಇದು ಹೆಕ್ಕದ ಗಿಡ ಅಂತಾರೆ ಹೆಕ್ಕ ಅಂತಾರೆ ಹೆಕ್ಕದ ಗಿಡ ನೀವೇನ್ ಇದನ್ನ ಜಿಲ್ಲಡಾಕು ಅಂತ ನೋಡಿ ಒಂದಿಷ್ಟು ಎಲೆ ಕಿತ್ಕೊಂಡ್ಬನ್ನಿ ಒಂದಿಷ್ಟು ಎಲೆ ಕಿತ್ಕೊಂಡ್ಬನ್ನಿ ಚೆನ್ನಾಗಿ ನೀರನ್ನು ಕಾಯಿಸಿ ಆ ನೀರಿಗೆ ಸ್ವಲ್ಪ ಡಿಪ್ ಮಾಡಿ ಅದು ಬಿಸಿಯಾದಾಗ ನೀವು ಎಲ್ಲಿ ನೋವುತ್ತೋ ಅಲ್ಲಿ ಇದನ್ನ ಕಾವು ಕೊಡ್ತಾರೆ ಜಸ್ಟ್ ಎಲ್ಲಿ ನೋವುತ್ತಲ್ಲಿ ಕಾವು ಕೊಡ್ತಾರೆ ಆಗ ಆ ನೋವು ಒಂದು ಸತ್ತು ಗಿಡಕ್ಕೆ ನಾನು ಒಂದ್ಸತಿ ಜತ್ರೆ ಮಾಡಿದಾಗ ಎಷ್ಟು ಜನ ನೋಡೋರು ಸಾರು ತೋರಿಸಿ ಆ ಗಿಡ ತೋರಿಸಿ ಗಿಡ ತೋರಿಸಿ ಇದೇ ಇದೇ ಅಕ್ಕ ಇದು ಒಂದಲ್ಲ ಎರಡಲ್ಲ ಇದು ಒಂದು 50-60 ಕಾಯಿಲೆ ವಾಸಿ ಮಾಡ್ತಿದೆ ಇದಕ್ಕೆ ಹೇಳಿದೆ ಹೆಣ್ಣುಮಕ್ಳು ಬಿಳಿದು ಮಾತ್ರ ಹೆಣ್ಣುಮಕ್ಕಳು ಈ ನೋಡಿ ಉಗುರು ಬಣ್ಣ ಹಾಕಿದ್ರೆ ದಯವಿಟ್ಟು ಉಗುರು ಬಣ್ಣ ಹಾಕ್ಬೇಡ್ರಿ ಅದು ಗರ್ಭಕ್ಕೆ ತೊಂದರೆ ಆಗುತ್ತೆ ಮತ್ತು ಅನೇಕ ಕಾಯಿಲೆ ತರಿಸ್ಕೊಂಡು ಉಗುರು ಬಣ್ಣ ಯಾರು ಹಾಕಬಾರ್ದು ಅಕಸ್ಮಾತ್ ನಿಮ್ಮ ಉಗುರು ಚೆನ್ನಾಗಿರಬೇಕಂದ್ರೆ ಬಿಳಿ ಎಕ್ಕ ಯಾಕ ರೆಡ್ ಎಕ್ಕಲ್ಲ ಅದೇ ಬಿಳಿ ಚೆಲ್ಲಪೂಲು ಉಂಡಲ್ಲ ಅಟ್ಲಾದಿ ಎರಪೂಲು ಕಾದು ಚೆಲ್ಲಪೂಲು ಆ ಬಿಳಿ ಎಕ್ಕದ ಹಾಲನ್ನು ಉಗುರಿಗೆ ಹಾಕ್ಕೊಂತ ಬನ್ನಿ ನಿಮಗೆ ಫಂಗಲ್ ಇದ್ದರೂ ಚರ್ಮ ರೋಗ ಇದ್ದರೂ ಅದನ್ನು ವಾಶ್ ಮಾಡ್ಕೊಂಡು ಆದರೆ ಬಿಳಿ ಎಕ್ಕ ರೆಡ್ ಎಕ್ಕ ಹಾಕಬಾರ್ದು ಅದೇ ಹಾಕ್ಬಿಟ್ಟು ಏನಾಗುತ್ತೆ ಕಾಯಿಲೆ ಬಿಳಿ ಎಕ್ಕ ಅದು ಮಾತ್ರ ಮಾಡ್ತೀವಿ ಮತ್ತು ಹೆಣ್ಮಕ್ಕಳಿಗೆ ಯಾರೋ ಗಲಾಟೆ ಮಾಡಬಾರ್ದು ಹೆಣ್ಮಕ್ಳು ಏನ್ಮಾಡ್ತಂದ್ರೆ ಈ ಆ ಸಮಯದಲ್ಲಿ ಯಾವುದು ಮಂತ್ಲಿ ಋತು ಸಮಯದಲ್ಲಿ ಈ ಕಿಪ್ಪಟ್ಟಿ ನೋವು ಬರ್ತದೆ ಮತ್ತೆ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆ ರಕ್ತ ಜಾಸ್ತಿ ಹೋಗ್ತಾ ಇದೆ ಆ ಸಮಯದಲ್ಲಿ ಈ ಹೂವನ್ನ ಸೊಪ್ಪು ಸ್ವಲ್ಪ ಕರಿ ಮುಚ್ಕೊಡಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಅದು ಕರಿ ಉಪ್ಪು ಬೆಲ್ಲ ಹಾಕ್ಕೊಂಡು ಖಾಲಿ ಹೊಟ್ಟೆಗೆ ಸೇವನೆ ಮಾಡ್ತಾ ಬಂದರೆ ಒಂದು 2-3 ತಿಂಗಳು ಆ ಒಯ್ಟು ಬಟ್ಟೆನೂ ಹೋಗುತ್ತೆ ಈ ಕಿಬ್ಬಟ್ಟೆ ನೋವು ಹೋಗುತ್ತೆ ರೆಡ್ ಬಟ್ಟೆನೂ ಕಡಿಮೆ ಆಗುತ್ತೆ ಇಷ್ಟು ಶಕ್ತಿ ಇದ್ರಲ್ಲಿ ಹೂ ಮಾತ್ರ ಅಷ್ಟು ಶಕ್ತಿ ಇದ್ರಲ್ಲಿದೆ ಅದು ನಾವೇನು ಮಾಡ್ತಾ ಇದ್ದೀನಿ ಬಿಟ್ಟು ಆಸ್ಪತ್ರೆಗೆ ಹೋಗಿ ಯಾವುದೋ ಸ್ಟೆರಾಯ್ಡ್ ಎತ್ಕೊಂಡು ಆ ಇಂಜೆಕ್ಷನ್ ಟ್ಯಾಬ್ಲೆಟ್ ಎತ್ಕೊಂಡು ಮತ್ತೆ ಅದನ್ನು ಇನ್ನೂ ಜಾಸ್ತಿ ಮಾಡ್ಕೊತಾ ಇನ್ನೂ ಸರ್ ಹೇಳಿ ಸರ್ ಅದು ಈ ಒಂದು ಹಣ್ಣೆ ಸೊಪ್ಪು ಹೂವನ್ನು ಒಂದು ಇದು ಒಂದಿಷ್ಟು ಕಿತ್ಕೊಂಡ್ಬಂದು ಚೆನ್ನಾಗಿ ತೊಳೆದುಬಿಟ್ಟು ಒಂದು ಪಾತ್ರೆಗೆ ಹಾಕಿ ದೊಡ್ಡ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಾಯಿಸಿ ಆ ಕಾದ ಮೇಲೆ ಶೋಧಿಸ್ಕೊಂಡು ಅದಕ್ಕೆ ಸ್ವಲ್ಪ ಕಡಿಮೆಸ್ಕೊಡಿ ಹಾಕಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನೀವು 3 ಹೊತ್ತು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಜನ ಆದರೂ ಪರವಾಗಿಲ್ಲ 2 ಹೊತ್ತು ಬೆಳಗ್ಗೆ ಸಾಯಂಕಾಲ ಖಾಲಿ ಹೊಟ್ಟೆಗೆ ಇದು ಸೇವನೆ ಮಾಡಿದ 10 ನಿಮಿಷ ಸೇವನೆ ಮಾಡಬಾರದು ಆ ಥರ ಮಾಡ್ತಾ ಬಂದರೆ ಬಿಳಿ ಬಟ್ಟೆನೂ ಹೋಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಈ 6 ತಿಂಗಳು 3 ತಿಂಗಳು ಆಗ್ತಾರಲ್ಲ ಅದು ಹೋಗುತ್ತೆ ಮತ್ತು ಈ ಕೆಂಪು ಬಟ್ಟೆ ಕಡೆ ಸಹ ಕಡಿಮೆ ಆಗುತ್ತೆ ಎಷ್ಟು ದಿನ ಶಕ್ತಿ ಇದರಲ್ಲಿ ಎಷ್ಟು ದಿನ ಸೇವನೆ ಮಾಡಿ ಸರ್ ಏ 3 ತಿಂಗಳು ಸೇವನೆ ಮಾಡಲಿ ಸರ್ ಯಾಕೆ ಆ ಟ್ಯಾಬ್ಲೆಟ್ಗೆ ಹೋಗಿ ಖಾಲಿ ತರಿಸ್ಕೊಳ್ಳೋದು ಶಾಸ್ತ್ರ ಹೋಗುತ್ತಾ ನಾವು 45 ದಿವಸ ಅಂತೀವಿ ನಿಂತೋಗುತ್ತೆ ಮತ್ತು 3 ತಿಂಗಳು ಲೈಫಲ್ಲಿ ಬರೋದಿಲ್ಲ ಅದು 3 ತಿಂಗಳು ಸೇವನೆ ಮಾಡಿದೆ ಲೈಫಲ್ಲಿ ಬರೋಲ್ಲ ಬಾಂದ್ರೂ ಬರೋಲ್ಲ ಅಷ್ಟು ಶಕ್ತಿ ಇದಕ್ಕಿದೆ ಇದು ಅಡಕಮಾರಿನ ಸೊಪ್ಪು ಅಂತೀವಿ ನೀವೇನಂತೂ ಗೊತ್ತಿಲ್ಲ ನಾವು ಅಡಕಮಾರಿನ ಸೊಪ್ಪು ಅಂತೀವಿ ಅಡಕಮಾರಿನ ಸೊಪ್ಪ ಈ ಅಡಕಮಾರಿನ ಸೊಪ್ಪು ಯಾರಿಗೆ ಈ ತೊಂದರೆ ಇದೆಯೋ ಉರಿ ಮೂತ್ರ ಸರಿಯಾಗಿ ಬರಲ್ಲ ನಿಂತೋಗಿದೆ ಡಯಾಲಿಸಿಸ್ ಇವೆಲ್ಲ ಮಾಡ್ಕೋಬೇಕು ಅಂಥವರು ಎಂಟೈರ್ ಗಿಡವನ್ನು ತೆಗೆದುಕೊಂಡು ಬಂದು ಚೆನ್ನಾಗಿ ತೊಳೆದುಬಿಟ್ಟು ಸಣ್ಣ ಸಣ್ಣ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ದೊಡ್ಡ ಗ್ಲಾಸ್ ನೀರು ದೊಡ್ಡ ಪಾತ್ರೆ ನೀರು ಹಾಕಿ ಚೆನ್ನ 1 ಲೀಟ್ರ್ ನೀರು ಹಾಕಿ ಅರ್ಧ 1/2 ಲೀಟ್ರ್ ಮತ್ತೆ ಕಾಯಿಸಿಬಿಟ್ಟು ಅದನ್ನು ಸೋರಿಸ್ಕೊಂಡು ಸ್ವಲ್ಪ ಕರಿಮೆಣಸು ಹಾಕಿ ಡೈಲಿ ಕುಡಿತಾ ಬಂದರೆ ಈ ಪ್ರಾಬ್ಲಮ್ ಹೋಗುತ್ತೆ ಕಿಡ್ನಿಯಲ್ಲಿ ಕಲ್ಲಿದ್ದು ಸಹ ಕರಗೋ ಶಕ್ತಿ ಇದಕ್ಕೆ ಈ ಸೊಪ್ಪನ್ನು ತಿಂತಾರೆ ಅಂದರೆ ಸೊಪ್ಪ ಅದೇ ಪುಲ್ಗೂರು ಸೇರಿಸ್ಕೊಂತಾರೆ ಸೊಪ್ಪು ಮಾಡ್ಕೊಂಡು ತಿಂತಾರೆ ಮುಟ್ಟೆ ಚೆನ್ನಾಗಿದೆ ಕಬಾಬ್ ಚೆನ್ನಾಗಿದೆ ಅನ್ನಕ್ಕೂ ಚೆನ್ನಾಗಿದೆ ಸೊಪ್ಪನ್ನು ತಿಂತಾರೆ ಈ ಥರ ಮಾಡ್ಕೊಂಡು ನಮ್ಮ ದೇಹದಲ್ಲಿ ಇದು ನಾವು ಹಳ್ಳಿ ಕಡೆಯಿದ್ದೀವಿ ಹಳ್ಳಿ ಕಡೆಯಿದ್ದಾಗ ಏನಾಗುತ್ತೆ ಅವ್ರಿಗೆ ಈ ಅಲ್ಲೋಗಿ ಬರ್ತದೆ ಅಲ್ಲೋಗಂತೂ ಒಪ್ಪೋಂದು ಬಿಡ್ತೀವಿ ಅಷ್ಟು ಅಲ್ಲೋ ತೊಂದರೆ ಇಡೋಕ್ಕಾಗಲ್ಲ ಅಷ್ಟು ನೋವು ಬರ್ತದೆ ಆಗ ಹೋಗಿ ಅವ್ರು ಯಾರು ಕೊಟ್ಟಾಗ ಏನಾದ್ರು ಕೊಟ್ಟರು ಹೋಗಲ್ಲ ಏನೇ ಮಾಡಿದಾಗ ಹತ್ತಿ ಗಿಡ ಈ ಹತ್ತಿ ಗಿಡದಲ್ಲಿ ಹತ್ತಿ ಬರ್ತದೆ ಹತ್ತಿ ಒಳಗಡೆ ಬೀಜ ಇರ್ತದೆ ಆ ಬೀಜವನ್ನು 100 ಗ್ರಾಮಷ್ಟು ಬೀಜವನ್ನು ಶೇಖರಣೆ ಮಾಡಿ ಅದನ್ನು ಒಂದು ಬಾಂಡಿಗೆ ಹಾಕಿ ಸುಡಬೇಕು ಉರಿಸಬೇಕು ಉರಿಸಿ ಕರಕಲಾಗಬೇಕು ಕರಕಲಾದ ಮೇಲೆ ಅದನ್ನು
ಆ ಬೀಜವನ್ನು ತೆಗೆದುಕೊಂಡು ಸ್ವಲ್ಪ ಕ್ರಶ್ ಮಾಡಿ ಸಮ ಪ್ರಮಾಣ ಉಪ್ಪು ಹಾಕಿ ಕ್ರಶ್ ಮಾಡಿ ಶೇಖರಣೆ ಮಾಡಿ ವಾರಕ್ಕೊಂದ್ಸತಿ ಅಪ್ಲೈ ಮಾಡಿ ಹಲ್ಲುಗಳಿಗೆ. ಹಲ್ಲುಗಳಲ್ಲಿ ಬರುವಂಥ ರಕ್ತ ನಿಂತು ಹೋಗುತ್ತೆ, ಹಲ್ಲುಗಳಲ್ಲಿರುವಂತಹ ಹುಳು ಸಾಯುತ್ತೆ, ಹಲ್ಲುಗಳು ಗಟ್ಟಿಯಾಗ್ತವೆ. ಯಾವುದೇ ಕಾರಣಕ್ಕೆ ಹಲ್ಲುಗಳು ಅಷ್ಟು ಶಕ್ತಿ ಈ ಹತ್ತಿ ಬೀಜದಲ್ಲಿದೆ. ಎಲ್ಲಿ ಹೋಗಂಗಿಲ್ಲ ಆಸ್ಪತ್ರೆಗೆ, ಇಲ್ಲ ಆಸ್ಪತ್ರೆ ನಮ್ಮ ಮನೆ ಬೀಜನೂ ಉಪ್ಪು ಮಿಕ್ಸ್ ಮಾಡಿ ಬೀಜ ಅಲ್ಲ ಆ ಬೀಜ ಆ ಇತ್ನಾಲು ಬಾಗಿ ಏಪಲ್ಲ ಏಪಿ 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 ಕರಕ್ಲೈ ಪಲ್ಲವಿ ಕರಕ್ಲೈ ನಂಕ ದಾನ್ ತೀಸ್ಕೊಂಡು ಬಾ ನೂರಲ್ಲ ನೂರೇಸಿ ಸಮಸ್ಕೊಂಡು ಉಪ್ಪೇಸಿ ಶೇಖರಣೆ ಚೇಸ್ಕೊಂಡು ಅಂದ್ರೆ ವಾರ ಬಂದು ಉಪ್ಪೇ ಚೇಯಂಡಿ ವಾರ ಅನ್ಕೋಬಟ್ಟ ಒಂದು ಐದು ನಿಮಿಷ ಅಲ್ಲ ಮೌನಂಗಾ ಉಂಡಲ್ಲ ನೋಡಿ ಮುಸ್ಕೊಂಡಲ್ಲ ಮಾತಾಡಿದ್ರು ಅನ್ನಿ ಕಾರ್ಯಾಲ ಬರ್ತದೆ ಶಕ್ತಿ ತಿಂತಲ್ಲ ಅವನು. ಮತ್ತೆ ಇದು ಎಲ್ಲ ಮನೆಗೆ ಹಾಕಿರ್ತಾರೆ, ಇದು ನಾವೇನು ಮಾಡ್ತೀವಿ ಇದನ್ನು ಮಂದಾರ ಹೂವು ಅಂತಾರೆ, ಇದನ್ನು ಮಂದಾರ ಹೂವು ಅಂತಾರೆ ಇದನ್ನು. ಮತ್ತು ಇದು ದಾಸವಾಳ ಅಂತೀರಿ ನೀವೇನಂತೀರಿ ಗೊತ್ತಿಲ್ಲ, ದಾಸವಾಳ ಅಂತೀವಿ. ಈ ದಾಸವಾಳ ಹೂವನ್ನು ನಾವು ಮನೆ ಮುಂದುಗಡೆ ಹಾಕ್ಕೊಂಡು ಅದು ಬೆಳೆ ಚೆನ್ನಾಗಿ ಬೆಳೆದ ಮೇಲೆ ಹೂವನ್ನು ದೇವರಿಗೆಲ್ಲ ಇದು ಮಾಡ್ತಾರೆ. ಆದರೆ ಈ ಹೆಣ್ಣೆ ಈ ಎಣ್ಣೆಯನ್ನು ಒಂದು ಕೆ ಜಿ ಹೂವು ಒಂದು ಕೆ ಜಿ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸಿ ಇದನ್ನು ಸೋಸ್ಕೊಂಡು ಹಾಕೊಂಡು ಬಂದರೆ ಕೂದಲು ಬೆಳ್ಳಗಾಗಲ್ಲ, ಕೂದಲು ಚೆನ್ನಾಗಿ ಬೆಳೀತಾವೆ. ಮತ್ತು ಯಾರಿಗೆ ಹಿಂಗೆ ಇಟ್ಕೊಂಡೋಗ್ತಾಳ ನನಗೂ ಹಾಕೊಂಡಿದೆ ಹೃದಯ ಹೋಗ್ತ ಅಂತಹವರು ಈ ಹೂವನ್ನು ಒಂದಷ್ಟು ಎತ್ಕೊಂಡು ಚೆನ್ನಾಗಿ ತೊಳೆದು ಬಿಟ್ಟು ಒಂದು ಪಾತ್ರೆಗೆ ಹಾಕಿ ತುಂಬಾ ನೀರಾಗಿ ಚೆನ್ನಾಗಿ ಕಾಯಿಸಿ ಕಷಾಯವಾಗಿ ಡೈಲಿ ಸೇವನೆ ಮಾಡ್ತಾ ಬಂದರೆ ಹೃದಯ ಸಂಬಂಧಪಟ್ಟ ಕಾಯಿಲೆಗಳು ಬರಲ್ಲ. ಬಿಕಾಸ್ ಇದರಲ್ಲಿ ಕಾಫರ್ ಇದೆ, ತಾಮ್ರ ಅಂಶ ಇದರಲ್ಲಿ ಜಾಸ್ತಿ ಇದೆ, ಹೃದಯನೂ ತಾಮ್ರದಿಂದ ಮಾಡಲ್ಪಟ್ಟಿದೆ. ಆದ್ದರಿಂದ ಈ ಒಂದು ಕಷಾಯ ನಾವು ಸೇವನೆ ಮಾಡ್ತಾ ಬಂದರೆ ಆ ಒಂದು ಹೃದಯಕ್ಕಾಗಲಿ ಕಿಡ್ನಿಗಾಗಲಿ ತೊಂದರೆ ಆಗಲ್ಲ. ಮತ್ತು ಕೆಲವರು ಹಿಂಗಂತ ಇರ್ತಾರೆ, ಏನಪ್ಪ ಅಂದರೆ ಸನ್ನೆ ಮಾಡುವ ಅಂತ ಅನ್ನಲ್ಲ ಹಿಂಗಂತ ಇರ್ತಾರೆ, ಅಂದರೆ ಡೆಂಟ್ರಾಫ್ ಇರ್ತದೆ ತಲೆ ಒಟ್ಟು ತಲೆಯಲ್ಲಿ ಒಟ್ಟಿರ್ತದೆ ಅವರು ಕರ್ಕೊಳ್ತಾ ಇರ್ತಾರೆ. ಆದರೆ ಆಗೇನು ಮಾಡ್ತಾರೆ ನಮ್ಮವರು ಅದೇ ಶ್ಯಾಂಪು ಈ ಶ್ಯಾಂಪು ಹಾಕಿ ಇದ್ದುದು ಜಾಸ್ತಿ ಮಾಡ್ಕೊಳ್ತಾರೆ. ಅದೇ ಈ ಒಂದು ಎಲೆನ ಒಂದಷ್ಟು ಕಿತ್ಕೊಂಡ್ಬಂದು ಚೆನ್ನಾಗಿ ರುಬ್ಬಿ ರುಬ್ಬಿ ಅದಕ್ಕೆ ಸ್ವಲ್ಪ ಬೇಕಾದ ಕರಿ ಮೆಣಸಿನ ಹಾಕಿಬಿಟ್ಟು ಅಪ್ಲೈ ಮಾಡಿ ತಲೆಗೆ ಒಂದು ಅರ್ಧ ಗಂಟೆ ಬಿಟ್ಟು ಉದುರು ಬಿಟ್ಟು ಸ್ನಾನ ಮಾಡ್ತಾ ಬನ್ನಿ, ಮೂರು ವಾರಕ್ಕೆ ಆ ಡಂಟ್ರಫ್ ಮಾಯ ಆಗುತ್ತೆ. ಅಷ್ಟು ಶಕ್ತಿ ಇದರಲ್ಲಿದೆ ಮಂದಾರ ದಾಸವಾಳ ಹೂದಲ್ಲಿ. ನಾವೇನು ಮಾಡ್ತೇವೆ ಇದನ್ನು ಇನ್ನೊಂದಕ್ಕೂ ಮತ್ತೊಂದಕ್ಕೂ ಬಿಸ ಏನು ಮಾಡಲ್ಲ ಬಿಸಾಕ್ಬಿಡ್ತೀವಿ. ಆ ಥರ ಆಗ್ತದೆ, ನಮ್ಮ ಪ್ರಕೃತಿ ಎಲ್ಲನೂ ಕೊಟ್ಟಿದೆ, ಇಂಥದ್ದು ಇಲ್ಲ ಅಂದರೆ ಪ್ರತಿಯೊಂದು ನಮ್ಮ ಪ್ರಕೃತಿಯಲ್ಲಿ ಕೊಟ್ಟಿದೆ. ಆ ಪ್ರಕೃತಿ ನಾವು ಉಪಯೋಗಿಸ್ಕೊಬೇಕು ನಾವು ಹೊರತು ಅದನ್ನು ಯಾವುದಕ್ಕೆ ಬಿಸಾಕಬಾರ್ದು. ಮತ್ತು ಈಗ ಹಿಂದೆ ಇದು ಬರ್ತದೆ, ಈಗ ಕೊರೋನಾ ಬಂದಿದೆ, ಮುಂದೆ ಅದು ಮೊದಲು ಯಾವ್ದು ಬಂದಿದ್ದು ನಡ್ತೀನಿ, ಕೊರೋನಾ ಮೊದಲು ಡೆಂಗ್ಯೂ ಬರ್ತಾ ಇದೆ. ಆ ಡೆಂಗ್ಯೂಗೆ ಡೆಂಗ್ಯೂ ಬಂದಾಗ ಭಾರಿ ಕಷ್ಟ ಆಗ್ತಾ ಇತ್ತು, ಎಂದು ಕೈಯಲ್ಲಿ ಇನ್ನೊಂದು ಮತ್ತೊಂದು ಎತ್ತಕ್ಕಾಗಿ ಭಾಳ ತೊಂದರೆ ಆಗ್ತಾ ಇತ್ತು. ನೋಡಿ ಏನು ಸಿಂಪಲ್ ಡೆಂಗ್ಯೂ, ನೀವು ಆ ಕಡೆ ಹೋಗಿ ಆ ಡೆಂಗ್ಯೂಗೆ ಇನ್ನೊಂದಿದೆ ನೈಸ್ ಎಂಬ ಟ್ಯಾಬ್ಲೆಟ್ ಕೊಟ್ಟರೆ ಏನೋ ಆಚೆಪ್ಪ ಬಿಡಿ ಅಂತ ಇದೆ ಅಷ್ಟೇ. ಆದರೆ ಆ ನೈಸ್ ಟ್ಯಾಬ್ಲೆಟು ಶಮನ ಮಾಡುತ್ತೆ, ಅದನ್ನು ತೆಗಿಸಿಕೊಟ್ಟಿಯಲ್ಲಿ ಸಿಕ್ಕುವಂತಹ ಪಪ್ಪಾಯ ನಾಟಿ ಪಪ್ಪಾಯ ಆಗಿರಬೇಕು, ಅದು ಹೈಬ್ರಿಡ್ ಆಗಿರಬಾರ್ದು. ನಾಟಿ ಅಂದರೆ ಗೊತ್ತಲ್ಲ, ನಾಟಿ ಅಂದರೆ ಒಂದು ಮರ ಅಂದರೆ ಈ ಕಡೊಂದು ಕೊಬ್ಬು ಈ ಕಡೊಂದು ಕೊಬ್ಬು ಈ ಕಡೊಂದು ಕೊಬ್ಬು ಹೋಗಿರ್ತದೆ, ಅಂತಹ ಒಂದು ನಾಟಿ ಪಪ್ಪಾಯ ಒಂದು ಎಲೆ ಇದು ಇಬ್ಬರಿಗಾಗುತ್ತೆ. ಈ ಎಲೆನ ಕಿತ್ಕೊಂಡ್ಬಂದು ಚೆನ್ನಾಗಿ ತೊಳೆದುಬಿಟ್ಟು ಯಾರು ಉಗಿದವ್ರೆ ಚೆನ್ನಾಗಿ ತೊಗೆದುಬಿಟ್ಟು ಅದನ್ನು ಸ್ವಿಚ್ ಊರು ಮಾಡಿ ಮಿಕ್ಸಿಗೆ ಹಾಕಿ ಅಥವಾ ಒಳಕಲ್ಲಿಗೆ ಹಾಕಿ ಚೆನ್ನಾಗಿ ರುಬ್ಬಿ ಆ ರಸವನ್ನು ಹಿಂಡಿಕೊಂಡು ಒಂದು ವರ್ಷಕ್ಕೆ ಒಂದು ಕಪ್ಪು, ಈ ಕಾಫಿ ಕುಡ್ತೀರಲ್ಲ ಆ ಒಂದು ಕಪ್ಪು ಕುಡಿದ್ರೆ ಒಂದು ವರ್ಷ ಡೆಂಗ್ಯೂ ಬರಲ್ಲ, ಒಂದು ವರ್ಷ ಡೆಂಗ್ಯೂ. ಆಗ ಕುಡಿತಾ ಬಂದರೆ ಬಿಳಿ ರಕ್ತಗಳು ಜಾಸ್ತಿ ಆಗ್ತವೆ, ನಮ್ಮಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಆಗಿ ಅನೇಕ ಕಾಯಿಲೆಗಳು. ಪ್ರತಿಯೊಬ್ಬರು ಕುಡಿಬೇಕಿದ್ರು ನಾನು ಪ್ರತಿಯೊಬ್ಬರು ಕುಡಿಬೇಕು ಅಂದ್ರೆ ರಸ ಒಂದು ವರ್ಷ ಕುಡಿದ್ರೆ ಸಾಕು, ಒಂದು ಡೆಂಗ್ಯೂ ಒಂದು ವರ್ಷ ಬರಲ್ಲ, ಒಂದು ಒಂದು ಸತ್ ಕುಡಿ ಖಾಲಿ ಹೊಟ್ಟೆ ಕುಡಿಬೇಕಿದ್ದಾನೆ ಬೆಳಿಗ್ಗೆ ಜಾವ ಖಾಲಿ ಹೊಟ್ಟೆ ಮಾಡಿ ಕುಡಿಬೇಕು. ಮತ್ತು ನಾವು ಅಲ್ಲಿ ಕಡೆ ಇದ್ದೀವಿ, ಹಿಂದೆ ನಿಮ್ಮ ಏನು ಮಾಡ್ತೇವೆ ಮಕ್ಕಳು ಉಹು ಹೂ ಅಂತ ಕೆಮ್ಮದಾಗ ಅಲ್ಲಿರತಕ್ಕಂಥ ಅಜ್ಜಿನೋ ಅವ್ರ ಅಮ್ಮನ ಏನು ಮಾಡ್ತೀವಿ ಒಂದು ಅರ್ಧ ಬಿಟ್ಟು ಆ ರಸಕ್ಕೆ ಸ್ವಲ್ಪ ಸುಣ್ಣ ಹಾಕಿ ಇಲ್ಲಿ ಆಗ್ತಾಯಿದ್ರು ಕರೆಕ್ಟಾ ಆಗ್ತಾಯಿದ್ರು. ಕಾರಣ ಇಲ್ಲಿರೋ ಬ್ಯಾಕ್ಟೀರಿಯಾ ಬ್ಯಾಡ್ ಬ್ಯಾಕ್ ಯಾವುದು ಬ್ಯಾಕ್ಟೀರಿಯಲ್ಲ ಅದನ್ನು ಸಾಯಿಸಿಟ್ಟು ಇದಕ್ಕಿತ್ತು ಥೈರಾಯ್ಡ್ ಅಂತಿದೆ, ಆ ಥೈರಾಯ್ಡ್ಗೆ ರಸ ಹೋದಾಗ ಥೈರಾಯ್ಡ್ ಗ್ಲ್ಯಾಂಡ್ ಏನು ಮಾಡ್ತಾ ಅದನ್ನು ತೆಗೆದು ಈಚೆ ಬಿಸಾಕ್ತಾಯಿದ್ರು, ಅಷ್ಟು ಶಕ್ತಿ ಅದಕ್ಕಿತ್ತು. ಈಗಿನ ಹೋದ ತಕ್ಷಣ ಆಸ್ಪತ್ರೆಗೆ ಹೋಗ್ತೀವಿ ನಾವು,
ಹೂ ಅಂದರೆ ಆಸ್ಪತ್ರೆಗೆ ಹೋಗಿ ಸಿರೋಪು ಆರು ಇರೋಪು ಕೊಡ್ತೀವಿ ಕೊಟ್ಟವನ್ನ ಹಾಲು ಮಾಡಿ. ಆದ್ದರಿಂದ ತುಂಬೆ ಸೊಪ್ಪು ಇದನ್ನು ಈ ತುಂಬೆ ಇದು ತುಂಬೆ ಹೂವು ಸು ನಮ್ಮ ಈಶ್ವರಿಗೆ ಅತ್ಯುಮೆಚ್ಚು. ಆದರೆ ತುಂಬೋ ಹೂವನ್ನು ಆ ರಸವನ್ನು ಚೆನ್ನಾಗಿ ಒಂದಿಷ್ಟು ಹೂವು ಕಿತ್ಕೊಂಡ್ಬಂದು ಅದನ್ನು ಚೆನ್ನಾಗಿ ನೆನೆಸ್ಬಿಟ್ಟು ನೀರು ಹಾಕಿ ಆ ನೀರನ್ನು ಕಣ್ಣು ಹೊರಗಲು ಸಹ ಕಟ್ ಮಾಡಿಸಿ ಇದಕ್ಕೆ ಯಾಕಂದ್ರೆ ನಾನು ಸಮಯ ಬಾ ಬೇಗ ಮುಗಿಸ್ಬೇಕಂದ್ರೆ ಫಾಸ್ಟ್ ಹೋಗ್ತಾ ಇದ್ದೀನಿ. ಹೂವು ಅಂದರೆ ಬರೀ ಬಿಲ್ಡಿಂಗ್ ಐತಲ್ಲ ಆ ಹೂವನ್ನು ಒಂದಷ್ಟು ಹೂವನ್ನು ಕಿತ್ಕೊಂಡ್ಬಂದು ಒಂದು ಕ್ರಶ್ ಮಾಡಿಬಿಟ್ಟು ನೀರು ಹಾಕಿ ಆ ನೀರನ್ನ ಬಿಟ್ಕೊಂತ ಬಂದಿರ್ತಾರೆ ಹೊರಗೆ ಕಟ್ ಮಾಡ್ತಾರೆ ಬಂದು ಬರ್ತಾರೆ. ಈ ಸೊಪ್ಪನ್ನು ಆಗಾಗ ಪಲ್ಯ ಪಲ್ಯ ಮಾಡ್ಕೊಂಡು ಬಂದರೆ ನಮ್ಮಲ್ಲಿ ಹೊಟ್ಟೆ ಇರೋಂಥ ಅನೇಕ ಕಷ್ಟಗಳು ತೆಗಿತಾರೆ ಮತ್ತು ಈ ಹೂವು ಮುಗಿಲಂತೂ ಅದೆಲ್ಲ ಕಡಿಮೆ ಮಾಡಿಸುತ್ತೆ. ಈ ಸೊಪ್ಪಿದೆ ಹಾಗಾಗಿ ನಾವು ಪಲ್ಯ ಮಾಡ್ಕೊಂಡು ತಿನ್ಬೋದು. ಇದು ಕಣ್ಣಲ್ಲಿ ಅಜ್ಜಿನ ಅಂತೀವಿ ಅಂದರೆ ಮತ್ತಿ ಮತ್ತಿ ಬಿಳಿ ಮತ್ತಿ ಕರಿ ಮತ್ತಿ ಅಂತ. ಈ ಮತ್ತಿ ಏನಾಕಪ್ಪ ನಮ್ಮ ಉಪಯೋಗ ಅಂದರೆ ಈ ಹೃದಯ ಸಂಬಂಧಪಟ್ಟ ಏನೋ ಕಾಯಿಲೆ ಇದ್ದರೆ ಆ ಹೃದಯ ಬಲವಾಗಿರಬೇಕಂದ್ರೆ ಈ ಮತ್ತಿಯ ಒಂದು ಚಕ್ಕೆಯನ್ನು ತಂದು ಆ ಬಾಟ್ಲಿಂದ ಕಷಾಯ ಮಾಡಿ ಕುಡಿತಾ ಬಂದರೆ ಆಗಾಗ ಈ ಹೃದಯ ಒಡೆಯಲ್ಲ ಬಡಿಯಲ್ಲ ಬಡಿಯುತ್ತೆ ಬಡಿಬೇಕು ಮತ್ತೆ ಬಡಿಯಲ್ಲ ಅಂತ ಹೋಗುತ್ತಿದೆ ಅದು ಒಡೆಯಲ್ಲ ಅದು ಚೆನ್ನಾಗಿ ಇದಕ್ಕೆ ಒಂದು ಅವಕಾಶ ಮಾಡ್ಕೊಳ್ತಾರೆ. ಈ ಮತ್ತಿ ಮುಂದೆ ಏನೋ ನಾಡ್ಸನ್ ಕರೆದಾಗ ಮುಂದೆ ಮಾಡ ಯಾಕಂದ್ರೆ ಟೈಮಿಲ್ಲ ಅಂತ. ಇದು ನಾವು ಕೊಡಿ ಅಂತೀವಿ ಅಂದರೆ ಅಮೃತ ಮಾಡಿ ಹೆಸರೇ ಅಮೃತ ಅಂತೀವಿ. ಅಮೃತ ಅಂದರೆ ಪ್ರತಿಯೊಂದಕ್ಕೂ ಇದು ಇದಾಗುತ್ತೆ. ಈ ಎಲೆನ ಈ ಎಲೆನ ಆ ಮಕ್ಕಳು ಸ್ವಲ್ಪ ಜಾಸ್ತಿ ಈ ಎಲೆನ ಬೆಳಗಿನ ಜಾವ ಬೆಳಗಿನ ಜಾವನ ಒಂದು ಎರಡು ತಿಂತಾ ಬಂದರೆ ಹಸಿದಂಗೆ ತಿಂತಾ ಬಂದರೆ ನೋಡಿ ಈ ಎಲೆ ತಿಂದರೆ ಬೇವಿನ ಎಲೆ ತಿಂದರೆ ಒಂದು ದಿನ ಇದ್ದ ಕಹಿ. ಈ ಎಲೆ ತಿಂದರೆ ಜಸ್ಟ್ ಒನ್ ನಾಟ್ ಟು ಅವರ್ಸ್ ಅಷ್ಟು ಮತ್ತೆ ಇರಲ್ಲ ಕಹಿ. ಕಾರಣ ಹೇಗೆ ಗಂಡಸರಿಗೆ ಸ್ಪರ್ಮ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಅಂದರೆ ವೀರ್ಯನೂ ಜಾಸ್ತಿ ಆಗುತ್ತೆ ಮಕ್ಕಳಾಗಲೇ ಗಂಡಸರಿಗಂತೆ ಅದನ್ನು ತಿಂತಾ ಬಂದರೆ ವೀರ್ಯನ ಜಾಸ್ತಿ ಆಗುತ್ತೆ. ಮತ್ತು ಇದು ದೊಡ್ಡ ಕಾಯಿಲೆ ಅಂತೀವಲ್ಲ ಅದು ಬರ್ಸಲ್ಲ. ಮತ್ತು ಇದು ಶುಗರ್ ಅದು ತರಿಸಲ್ಲ. ಮತ್ತು ಇದು ಜ್ವರವನ್ನು ವಾಸಿ ಮಾಡಿಸೋಕ್ಕೆ ಇದಕ್ಕೆ. ಮತ್ತು ಯಾರಿಗೆ ಡೆಂಗು ಅಥವಾ ಚಿಕನ್ ಗುನಿಯ ಬಂದಿದೆಯೋ ಅವರು ಆ ವೈರಸ್ ಟ್ಯಾಬ್ಲೆಟಿಂದ ಕಡಿಮೆ ಆಗುತ್ತದೆ. ಆ ವೈರಸ್ ಹಂಗೆ ಇರ್ತದೆ ಬಾಡಿಯಲ್ಲಿ ಅದು ಯಾವುದೋ ಕಾರಣಕ್ಕೆ ಹೋಗಲ್ಲ ಅದು ನಮ್ಮ ದೇಹದಲ್ಲಿ ಹಂಗೆ ಇರ್ತದೆ. ಅದನ್ನು ಹೋಗಲಾಡಿಸ್ಬೇಕಂದ್ರೆ ಸ್ವಲ್ಪ ತುಳಿಸಿ ಒಂದು ಸ್ವಲ್ಪ ಹಸಿ ಶುಂಠಿ ಕರಿಮೆಣಸು ಮತ್ತು ಸ್ವಲ್ಪ ಕರಿಮೆಣಸು ಏಲಕ್ಕಿ ಇವೆಲ್ಲ ಹಾಕಿ ಚೆನ್ನಾಗಿ ಕ್ರಶ್ ಮಾಡಿ ಜೀರಾ ಚೆನ್ನಾಗಿ ಕಳಿಸಿ ಇದು ಪ್ರತಿನಿತ್ಯ ಮೂರು ಸಲ ಇಷ್ಟು ಬಲ್ಲೆ ಹಾಕಿಬಿಟ್ಟು ಕ್ರಶ್ ಮಾಡಿ ಬಲ್ಲೆ ಹಾಕಿಬಿಟ್ಟು ಅದನ್ನು ಕಾಯಿಸಿ ಮೂರು ಸಲ ಬೆಳಗ್ಗೆ ಮತ್ತು ಸಾಯಂಕಾಲ ಡೈಲಿ ಒಂದು ಹತ್ತು ತಿಂಗಳು ಕುಡಿತಾ ಬಂದರೆ ಹಳೇ ಜ್ವರ ಅಂತಾರಲ್ಲ ಯಾವುದೋ ಕಾಲದಿಂದ ಹೋಗ್ತಾ ಇಲ್ಲ ಅಂತ ಅವೆಲ್ಲ ಶಕ್ತಿ ಈ ಅಮೃತ ಬಲ್ಲಿಗೆ. ನಮ್ಮ ಪ್ರಕೃತಿಯಲ್ಲಿ ಎಲ್ಲ ಇದ್ದುಕೊಂಡು ಸಹ ನಾವೇನು ಮಾಡ್ತಾ ಇದ್ದೀವಿ ಆಸ್ಪತ್ರೆ ಪಾಲಾಗ್ತಾ ಇದ್ದೀವಿ. ಮತ್ತು ಇದು ನೈಜೀರಿಯಾ ಟೀ ಅಂತೀವಿ ನಾವು ಈ ಟೀಯನ್ನು ಕುಡಿತೀವಿ. ಈ ಟೀ ಕುಡಿದಾಗ ಕಿಡ್ನಿಗೆ ಅದಕ್ಕೆಲ್ಲ ತೊಂದರೆ ಆಗುತ್ತೆ ಮೂತ್ರಪಿಂಡಕ್ಕೂ ಸ್ವಲ್ಪ ಭಾರಿ ತೊಂದರೆ ಆಗುತ್ತೆ. ಅದು ಈ ನೈಜೀರಿಯಾ ಇದನ್ನು ಏನು ಮಾಡ್ತೀವಿ ಈ ಸೊಪ್ಪನ್ನು ಒಂದು ಸತಿ ಒಂದಷ್ಟು ಇಟ್ಕೊಂಬಂದು ಮನೆಯಲ್ಲೆಲ್ಲ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇದೇ ಸೊಪ್ಪನ್ನು ಆ ಟೀಯಾಗಿ ಕುಡಿತಾ ಬಂದರೆ ಒಣಗಿಸಿ ಪುಡಿ ಮಾಡಿ ಪುಡಿ ಮಾಡಬೇಕು ಪುಡಿ ಮಾಡ್ಕೋಬೇಕು ಅಲ್ಲ ಈ ಫ್ರೆಶ್ ದ್ರಾವಣ ಹಚ್ಕೊಂಬಂದು ಟೀ ಮಾಡ್ಕೋಬೋದು. ಜಾಸ್ತಿ ಬೇಕಂದ್ರೆ ಒಣಗಿಸ್ಕೊಂಡು ಶೇಖರಣೆ ಮಾಡಿ ಪುಡಿ ಮಾಡಿ ಶೇಖರಣೆ ಮಾಡಿ ಟೀ ಮಾಡ್ಕೊಂಡು ಅದು ಕಿಡ್ನಿ ತೊಂದರೆ ಆಗಲ್ಲ ಇದು ದೇಹಕ್ಕೆ ಯಾವುದೋ ತೊಂದರೆ ಆಗಲ್ಲ ಇನ್ನು ಅನೇಕ ಕಾಯಿಲೆಯನ್ನು ತೆಗೆಯೋ ಶಕ್ತಿ ಇದಕ್ಕಿದೆ. ಇದು ನೈಜೀರಿಯಾ ಟೀ ಅಂತ ಅದು ಆಡ ಭಾಷೆಯಲ್ಲಿ ಫಾರೆಸ್ಟ್ ಬಿದಿರು ಅಂತಾರೆ ಅರಣ್ಯದ ಬಿದಿರು ಅಂತಾರೆ ಬಿದಿರಲ್ಲ ಅದಕ್ಕೆ ನೆಮ್ಮದಿ. ಅದು ಇನ್ನೊಂದಿದೆ ಅದು ಉತ್ತರೇಣಿ ಅಂತ ಉತ್ತರೇಣಲ್ಲ ಇದು ಉತ್ತರೇಣಿ ಸೂಚಿಸಿದೆ ಆದರೆ ಇದೊಂಥರ ಉತ್ತರೇಣ ಮುಳ್ಳಿರ್ತದೆ ಇಲ್ಲಿ ಬಟ್ಟೆಗೆಲ್ಲ ಮೆತ್ಕೊತದೆ ಇದು ಉತ್ತರೇಣಿ ಅಲ್ಲ ಉತ್ತರೇಣಿ ಸ್ಪೀಸಸ್ಸೇ ಆದರೆ ಉತ್ತರೇಣಲ್ಲ ಇದನ್ನು ಅರಣ್ಯದ ಬಿದಿರು ಅಂತ ಕರಿತಾರೆ. ನಾವು ನೈಜೀರಿಯಾ ಟೀ ಸೊಪ್ಪು ಅಂತ ಕರಿತೀವಿ. ಮತ್ತು ಈ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ 10-12 ವರ್ಷ ಆಗಲಿ ಅಂತ ಹೋಗ್ತಾ ಇರ್ತಾರೆ ಬೆಡ್ಡಲ್ಲಿ ಬೆಡ್ಡಲ್ಲಿ ಆಗ್ತಾ ಇರ್ತಾರೆ ಹುಚ್ಚೆ ಮಾಡ್ಕೊತಾ ಇರ್ತಾರೆ ಹೆಣ್ಮಕ್ಳಾಗಲಿ ಗಂಡ ಯಾರೇ ಆಗಲಿ ಹುಚ್ಚೆ ಮಾಡ್ಕೊತಾರೆ. ಅಂಥವ್ರಿಗೆ ಏನು ಮಾಡಿ ಬೈತಾ ಇರ್ತೀವಿ ಏ ಹೋಯ್ತಲ್ಲ ಬಟ್ಟೆ ಒಗಿಬಲ್ಲ ಹಾಗೆ ಹೇಗೆ. ಆದರೆ ತೊಂಡೆಕಾಯಿ ಸೊಪ್ಪು ಈ ತೊಂಡೆಕಾಯಿ ಸೊಪ್ಪು ಎಲ್ಲ ಕಡೆ ಬೆಳೆದಿದೆ ಅದಲ್ಲ ಆ ತೊಂಡೆಕಾಯಿ ಅಲ್ಲ ಇದು ಅದು ಸೀಡ್ಲೆಸ್. ಸೀಡ್ಲೆಸ್ ಅಂದಾಗ ನಾವೇನು ಮಾಡ್ತೀವಿ ಹಳ್ಳಗಳೇನು ಚಿಕ್ಕಬಾರ್ದು ಎಲ್ಲ ಸೀಡ್ಲೆಸ್ ಪ್ರತಿನಿತ್ಯ ತಿಂತಾವ ನಾವುಗಳು ಹಂಗಾಗ್ತವೆ. ಆದ್ದರಿಂದ ದಯವಿಟ್ಟು ಸೀಡಿರಬೇಕು ಪ್ರತಿನಿತ್ಯ ಇದು ಅಲ್ಲೇ ಅಲ್ಲಿ ಬೆಳೆದಿದೆ ಒಂದಿಷ್ಟು ಸೊಪ್ಪು ಇಟ್ಕೊಂಡು ತೊಂದರೆ ಸೊಪ್ಪು ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಕ್ರಶ್ ಮಾಡಿ ಆ ರಸವನ್ನು ತೊಂದರೆ ಸೊಪ್ಪು ಅಂದರೆ ಮಾಮೂಲಿ ತಿಂತೀವಲ್ಲ ಕಾಯಿ ಅಲ್ಲ ಸರ್ ಇದು ಅರಣ್ಯ
ಸರ್ ಪೊದೆಗಳಲ್ಲಿ ಆ ತರ ಈ ಒಂದು ಸೊಪ್ಪನ್ನು ಕಿತ್ಕೊಂಡ್ಬಂದು ಅದನ್ನ ಕ್ರಶ್ ಮಾಡಿ ಆ ರಸವನ್ನ ಮೊಸರು ಹಾಕಿ ಒಂದು ಕಪ್ ಮೊಸರಿಗೆ ಡೈಲಿ ತಿಂತ ಬಂದು ಮಕ್ಕಳಾಗಲಿ ದೊಡ್ಡವರಾಗ್ಲಿ ಇದು ಹೋಗ್ಬೋದು ಕಡಿಮೆ ಆಗುತ್ತೆ. ಮತ್ತೆ ಹೆಣ್ಮಕ್ಳಿಗೆ ಆಗಾಗ ಬ್ಲೀಡಿಂಗ್ ಅಂತೀವಿ, ಈ ಮಕ್ಕಳು ಸ್ವಲ್ಪ ತೊಂದರೆ ಕೊಡ್ತಾರಲ್ಲ, ಹೆಣ್ಮಕ್ಳು ಬ್ಲೀಡಿಂಗ್ ಈ ಹೆಣ್ಮಕ್ಳು ಬ್ಲೀಡಿಂಗ್ ಅಂದಾಗ ಮಂತ್ಲಿ ಮಂತ್ಲಿ ಹೋದಾಗ ಜಾಸ್ತಿ ರಕ್ತ ಹೋಗ್ತಾ ಇರ್ತದೆ, ಕೆಂಪು ಬಟ್ಟೆ ಜಾಸ್ತಿ ಹೋಗ್ತಾ ಇರ್ತದೆ, ನಿಲ್ಲಕ್ಕಾಗಲ್ಲ. ಆಗ ಅಂಥವ್ರು ಏನು ಮಾಡಬೇಕು, ಈ ದಾಳಂಬರಿ ಎಲೆಯನ್ನು ಕಿತ್ಕೊಂಡ್ಬಂದು, ಇದು ದಾಳಂಬರಿ ಎಲೆಯನ್ನು ಕಿತ್ಕೊಂಡ್ಬಂದು ಅದು ಕಷಾಯವಾಗಿ ಒಂದು ಸೊಪ್ಪನ್ನು ಒಂದು ಪಾತ್ರೆಗೆ ಹಾಕಿ ದೊಡ್ಡ ಗ್ಲಾಸಿಗೆ ಚೆನ್ನಾಗಿ ಕಾಯಿಸಿ ಮುಕ್ಕಾಲು ಗ್ಲಾಸ್ ಬಂದ ಮೇಲೆ ಅದಕ್ಕೆ ಸ್ವಲ್ಪ ಕಡಿಮೆ ಸ್ಪ್ರೇ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಆಗ ಸೇನ ಮಾಡ್ತಾ ಬಂದರೆ ಆ ಓವರ್ ಬ್ಲೀಡಿಂಗ್ ಅಂತೀವಲ್ಲ ಅಂದರೆ ಜಾಸ್ತಿ ಹೋಗೋ ಬಟ್ಟೆ ಹೋಗುತ್ತಲ್ಲ ಅದನ್ನು ನಿಲ್ಲಿಸು ಶಕ್ತಿ ಇದಕ್ಕೆ. ಬರೀ ಎಲೆ ಹಾಕಬೇಕು, ಎಲೆ ಹಾಕಿ ರೆಸ್ಟ್ ಮಾಡಬಹುದು ಇಲ್ಲ. ಮತ್ತು ಈಗ ಕ್ಯಾನ್ಸರ್ ಎಲ್ಲಿ ನೋಡು, ಕ್ಯಾನ್ಸರ್ ಎಲ್ಲಿ ನೋಡು, ಶುಗರ್ ಎಲ್ಲಿ ನೋಡು, ಬಿ ಪಿ ಯಾರು ನೋಡು, ಬಿ ಪಿನೇ ಯಾರು ನೋಡು, ಶುಗರ್ ಯಾರು ನೋಡು, ಕ್ಯಾನ್ಸರ್ ಕ್ಯಾನ್ಸರ್ ಮೊದಲು ಹಿಂದೆ ಇವ್ರ ಕಾಲದಲ್ಲಿ ಯಾರೋ ಯಾವುದೋ ನಾಲ್ಕೈದು ಊರಿಗೆ ಒಬ್ಬನಿದ್ದ, ಈಗ ಪ್ರತಿ ಊರಿಗೂ ಒಬ್ಬನಿರ್ತಾನೆ, ಅದೇ ಒಬ್ಬನಲ್ಲ ನಾಲ್ಕೈದು ಜನ ಇರ್ತದೆ. ಕಾರಣ ಈ ಬಿಳಿ ಕೋಳಿ ಅಂತೆ, ಈ ಬಾಳೆಹಣ್ಣಂತೆ, ಈ ನೀರಂತೆ ಇವೆಲ್ಲ ಸೇವನೆ ಮಾಡೋದ್ರಿಂದ ಈ ಕ್ಯಾನ್ಸರ್ ಜಾಸ್ತಿ ಆಗ್ತದೆ, ಕ್ಯಾನ್ಸರ್ ಜಾಸ್ತಿ ಆಗ್ತದೆ. ಆ ಕ್ಯಾನ್ಸರ್ಗೆ ನಾವೇನು ಮಾಡ್ತೀವಿ, ಆಸ್ಪತ್ರೆಗೆ ಹೋದಾಗ ಭಾಳ ತೊಂದರೆ ಆಗುತ್ತೆ. ಅದೇ ನಮ್ಮಲ್ಲಿ ಸಿಕ್ಕುವಂತಹ ಹೂವು ಇದೇನಂತ ನೀವು ಮಶಾನ ಮಲ್ಲಿಗೆ ನಾವು ಅಂತೀವಿ, ನೀವೇನಂತ ಗೊತ್ತಿಲ್ಲ ಏನಂತ ನೀವು ಏನು ಚಪ್ತಾರೆ ನೀವು ಗಣ್ಯರ್ ಮೇಮು ಮಶಾನ ಮಲ್ಲಿಗೆ ಅಂತ ಅಂತೀವಿ, ನಿತ್ಯ ಮಲ್ಲಿಗೆ ಅಂತ ಮಶಾನ ಮಲ್ಲಿಗೆ ಅಂತ. ಈ ಹೂವನ್ನ ಇಷ್ಟು ಹೂವನ್ನ ನೋಡಿ, ಇಷ್ಟು ಹೂವನ್ನು ಅಂದರೆ ಒಂದು ಸ್ವಲ್ಪ ಹೂವನ್ನು ಎತ್ಕೊಂಡು ಚೆನ್ನಾಗಿ ತೊಳೆದುಬಿಟ್ಟು ಒಂದು ಪಾತ್ರೆಗೆ ಹಾಕಿ ಒಂದು ಗ್ಲಾಸ್ ನೀರಾಗಿ ಚೆನ್ನಾಗಿ ಕಾಯಿಸಿ ಕಾಯಿಸಿ ಕಷಾಯ ಮಾಡ್ಕೊಂಡು ಆಗ ಕುಡಿತಾ ಬಂದರೆ, ಡೈಲಿ ಕುಡಿತಾ ಬಂದರೆ ನಾವು ಡೈಲಿ ಯೂಸ್ ಮಾಡ್ತಾ ಇದ್ದೀವಿ, ನಮಗೇನು ಕ್ಯಾನ್ಸರ್ ಇಲ್ಲ. ಆದರೂ ಮುಂದೆ ಬರಬಾರ್ದಲ್ಲ, ಪ್ರಿಕಾಷನ್ ಬೆಟರ್ ದೆನ್ ಕ್ಯೂರ್ ಅಂತಾರೆ, ಪ್ರಿಕಾಷನ್ ಬೆಟರ್ ದೆನ್ ಕ್ಯೂರ್ ಅಂತಂದರೆ ಮುಂದೆ ಬರುವಂತಹ ಕಾಯಿಲೆಯನ್ನು ನಿಲ್ಲಿಸಬೇಕಂದ್ರೆ ನಾವು ಈಗಲಿಂದ ಅದನ್ನು ಉಪಯೋಗಿಸ್ತೀವಿ. ಆದ್ದರಿಂದ ನಾವು ತಿನ್ನುವ ಆಹಾರ ಅಂತಲ್ಲ ಮತ್ತೆ ಇದು ಬಿಳಿ, ಇದು ಸ್ವಲ್ಪ ರೆಡ್ ಇತ್ತು, ಹೆಣ್ಣು ಮಕ್ಕಳಿಗೆ ಬಿಳಿ ಬಟ್ಟೆ ಹೋಗ್ತಾ ಇರ್ತದೆ, ಆ ಬಿಳಿ ಬಟ್ಟೆ ಹೋದಾಗ ಭಾರಿ ತೊಂದರೆ, ಅವರು ಬಡಗಲಾಗ್ತಾರೆ, ಸಣ್ಣಗಾಗ್ತಾರೆ, ಮತ್ತೊಂದು ಜಾಸ್ತಿ ಕಷ್ಟ ಇರ್ತದೆ. ಅಂತಹ ಹೆಣ್ಣು ಮಕ್ಕಳು ಬಿಳಿ ಹೂವನ್ನು, ಇದು ಆಂಡ್ರಿಜಮ್ ಅಂತೀವಿ, ಗೈನಿಜಮ್ ಪೆಟಲ್ಸ್ ಅಂತ ಇದಲ್ಲ ಬೇಡ, ಈ ಪೆಟಲ್ಸ್ನ ತಿನ್ನಬೇಕು, ಇದೇನು ತಿನ್ನಬಾರ್ದು, ಇದು ಗಂಡಸು, ಇದು ಅಂಡಾಶೆ, ಈ ಪೆಟಲ್ಸ್ನ ತಿಂತಾ ಬರಬೇಕು. ಖಾಲಿ ಹೊಟ್ಟೆಗೆ ಒಂದಷ್ಟು ಹೂ ತಿಂತಾ ಬಂದರೆ ಆ ಬಿಳಿ ಬಟ್ಟೆ ಮಾಯ ಆಗುತ್ತೆ. ಬೇಕಾದರೆ ಅನ್ನ ಸೊಪ್ಪಲ್ಲಿ ಮಾಡ್ಕೊಳ್ಳಿ, ಗುರುಕುಲ ಚೇಸ್ಕೊಂಡ ಇಲ್ಲದ ತಿಂಡ್ಲ ಚೇಸ್ಕೊಂಡು ಮಕ್ಕಳು ಅದು ತಿಸ್ಕೊಂಡು ಸೇವನೆ ಮಾಡ್ತಾ ಬಂದರೆ ಆ ಒಂದು ಬಿಳಿ ಬಟ್ಟೆ ಮಾಯ ಆಗುತ್ತೆ. ನಮ್ಮಲ್ಲಿ ಈ ಅರ್ಚಕರು ಪೂಜೆ ಮಾಡುವಾಗ ಬರ್ತುಕಂಡೆ ಜಂಬೂ ದೀಪ ಅಂತಾರೆ, ಹೊಂಗೆ ದೀಪ ಯಾಕೆ ಬರಬಾರ್ದು, ಜೈನ್ ದೀಪ ಯಾಕೆ ಬರಬಾರ್ದು, ಅದೇ ಜಂಬೂ ದೀಪ ಯಾಕೆ ಬಂತು ಅಂದರೆ ಇದರಲ್ಲಿ 101 ಕಾಯಿಲೆ ವಾಸ ಮಾಡೋ ಶಕ್ತಿ ಇದೆ. ಇದ್ಯಾವುದು? ನೇರಳೆ. ನೇರಳೆಯನ್ನು 101 ಈ ಸೀಸನ್ ಬಂದಾಗ ಅಟ್ಲೀಸ್ಟ್ ಕಾಲು ಕೆ ಜಿ ಸೇವನೆ ಮಾಡಿದ್ದೀವಿ ನಾವು, ಪ್ರತಿಯೊಬ್ಬರು ಕಾಲಿಗೆ ಸೇವನೆ ಮಾಡಿದ್ದೀವಿ. ಅಯ್ಯಾ ಎವ್ರು ತಿಂತಾರೆ, ಕುಲ್ಲುಕ್ಕು ಅಂತೊಬ್ಬರು ಅಯ್ಯಾ ಬಿಡು ಚೆನ್ನಾಗಿಲ್ಲ ಅಂತ, ತಿನ್ನಲೇಬೇಕು, ಇದು ಎಷ್ಟು ತಿಂತೀವೋ ನಮಗೆ ಅಷ್ಟು ಒಳ್ಳೆಯದು, ಅಷ್ಟು ಆರೋಗ್ಯಕ್ಕೆ ನಾವು ಆ ರೋಗ ನಿರೋಧ ಜಾಸ್ತಿ ಆಗುತ್ತೆ ನಮ್ಮಲ್ಲಿ. ಆದ್ದರಿಂದ ಪ್ರತಿಯೊಬ್ಬರು ನೇರಳೆ ತಿನ್ನಲೇಬೇಕು, ಇದರಿಂದ 101 ಕಾಯಿಲೆ ವಾಸಿ ಮಾಡೋ ಶಕ್ತಿ ಇದೆ. ಅದನ್ನು ಬೇರೆ ಬೇರೆ ನೆಕ್ಸ್ಟ್ ಒಂದು ಸರ್ತಿ ಹೇಳೋಕ್ಕೆ ಅವಕಾಶ ಆಗುತ್ತೆ. ನಮ್ಮಲ್ಲಿ ಹೆಣ್ಮಕ್ಕಳು ಭಾರಿ ಸುಂದರ ಕಾಣಲೇಬೇಕು, ಹೆಣ್ಮಕ್ಳು ಅಂದರೆ ಸುಂದರವಾಗಿರಬೇಕು. ಅವ್ರೇನು ಮಾಡ್ತಾರೆ, ಹಾಸನು ಈ ಪೌಡ್ರು ಆ ಕ್ರೀಮು ಈ ಕ್ರೀಮ್ ಹಚ್ಕೊತಾರೆ, ಬೇಕಾಗಿಲ್ಲ ನೋಡಿ. ಇದು ಏನಂತ ನೀವು ಅದನ್ನು ನಾವಂತೀವಿ, ನೀವು ಈ ಕಡೆ ಕಲ್ಲುಬಂದೆ. ಈ ಕಲ್ಲುಬಂದೆಯಿಂದ ಇದು ಸೇವನೆ ಮಾಡಿ ಚೆನ್ನಾಗಿ ತಿಳ್ಕೊಳ್ಳಿ, ಯಾರಿಗೆ
ಹೊಟ್ಟೆಯಲ್ಲಿ ಗಡ್ಡೆಗಳಿದೆಯೋ, ಯಾರಿಗೆ ಮೈ ಮೇಲೆ ಗಡ್ಡೆಗಳಿದೆಯೋ ಅವನ್ನು ಹೋಗಬೇಕು. ಮತ್ತು ನಮ್ಮಲ್ಲಿ ಅನೇಕ ರೀತಿಯ ಬಟ್ಟೆ, ಬಿಳಿ ಬಟ್ಟೆ, ಕೆಂಪು ಬಟ್ಟೆ ಹೋಗ್ಬೇಕಂದ್ರೆ, ಗರ್ಭ ಚೆನ್ನಾಗಿರ್ಬೇಕಂದ್ರೆ ನೋಡಿ, ಈ ಹೊಟ್ಟನ್ನು ಮೇಲೆ ಚಿಪ್ಪೆನ್ನು ತೆಗಿಬೇಕು. ಈ ಕಡೆ ತೆಗೆದು ಈ ಜಲ್ಲು ಬರ್ತದಲ್ಲ, ಅದು ಚೆನ್ನಾಗಿ ತೊಳಿಬೇಕು. ತೊಳೆದು ಪ್ರತಿನಿತ್ಯ ಒಂದು 10 ಗ್ರಾಮ್ ಸೇವೆ ಮಾಡ್ತಾ ಬಂದರೆ ಹೊಟ್ಟೆಯಲ್ಲಿ ಏನೇ ಗಡ್ಡೆ ಇದು ಸರ್ ತೆಗೆಯುವ ಸತ್ಯದೆ. ಕುಮಾರಿ ಹೆಂಗಿರ್ತದೆ ನೋಡ್ಲಿಕ್ಕೆ ಚೆನ್ನಾಗಿರ್ತದೆ, ಕುಮಾರಿ ಎನ್ನಕ್ಕಾಗುತ್ತಾ ಅಂದ್ರೆ ಕುಮಾರಿ ಅಂದ್ರೆ ಈ ಕುಮಾರಿ ನಾವೇನ್ ಮಾಡ್ತಾ ಇದೀವಿ ಅದನ್ನು ಬಿಸಾಕ್ತೇವೆ. ಮತ್ತೆ ಈ ಜಲ್ಲು ಫ್ರೆಶ್ ಮಾಡಿ ಮಕ್ಕಳ ಕಪ್ಪಳೆ ಮಾಡ್ತಾ ಬನ್ನಿ, ಸುಂದರವಾಗಿ ಅನ್ಸುತ್ತೆ, ಪಿಂಪಲ್ ಬರಲ್ಲ, ಒಂದಲ್ಲ ಎರಡಲ್ಲ ಎಷ್ಟು ಕಾಲು ವಾಸ ಬಳಸಕ್ತಿ. ಇದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅದನ್ನ ಅಲ್ಲಲ್ಲ, ಈ ಹೊಟ್ಟದ ಮೇಲೆ ಹೊಟ್ಟೆ ತೆಗೆದ್ಬಿಟ್ಟು ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆದ ಮೇಲೆ ಒಂದು 10 ಗ್ರಾಮ್ ಸೇವೆ ಮಾಡು. ಎಲ್ಲಿ ಗಡ್ಡೆಗಳೆಲ್ಲ ಸ್ಮಿಯರ್ ಮಾಡು, ಹಿಂಗೆ ಉಜ್ಜು ಗಡ್ಡೆಗಳಲ್ಲಿ ಈ ಮೇಲೆ ದಪ್ಪ ಗಡ್ಡೆಯಲ್ಲಿ ಚೆನ್ನಾಗಿ ಉಜ್ಜು. ಉಜ್ಜುತ್ತಾ ಉಜ್ಜಾ ಬಂದರೆ ಅದು ಕರುವಾಗುತ್ತೆ, ಹೊಟ್ಟೆಯಲ್ಲಿ ಆಕಸ್ಮಿಕ ಹೊಟ್ಟೆಯಲ್ಲಿ ಗಡ್ಡೆ ಇರುತ್ತೆ, ಅದು ಸಹ ಕರೆಯುವ ಸತ್ಯ ಇದಕ್ಕೆ. ಮತ್ತೆ ಒಳ್ಳೇದು ಖಾಲಿ ಹೊಟ್ಟೆಗೆ. ಮತ್ತೆ ನೀವು ಡೆಂಟ್ರಫ್ ತಲೆಯಲ್ಲಿ ಕೂದಲು ಚೆನ್ನಾಗಿರ್ಬೇಕಂದ್ರೆ, ನರಕೂದಲು ಬರಬಾರ್ದಂದ್ರೆ ಇದನ್ನಪ್ಲೈ ನಿಮ್ಗೆ ಜಾಸ್ತಿ ಹೀಟ್ ಆಗಿದೆ ಬಾಡಿ ಅಂದರೆ ಇದು ಅಪ್ಲೈ ಮಾಡಿ. ಇದನ್ನು ಚೆನ್ನಾಗಿ ಇದು ಅದನ್ನು ಇದು ಮಾಡಿಬಿಟ್ಟು ಏನು ಕ್ರಶ್ ಮಾಡಿ ಅದೆಲ್ಲ ತಲೆಗೆ ಅಪ್ಲೈ ಮಾಡ್ಕೊಂಡು 10 ಗಂಟೆ ಬಿಟ್ಟು ಸ್ನಾನ ಮಾಡ್ತಾ ಬನ್ನಿ. ಕೂದಲು ಚೆನ್ನಾಗಿ ಬರ್ತವೆ, ನರಕೂದಲು ಬರಲ್ಲ, ಕೂದಲು ಚೆನ್ನಾಗಿ ಬೆಳೀತದೆ. ಇಷ್ಟು ಅನುಕೂಲ ಇದೆ. ಆದರೆ ಗಿಡ ಈಗ ನಂತ ಮೇಲೆ ಗಿಡ ಇದು ಹಿಂಗಿರ್ತದೆ, ಇದನ್ನು ನಾವು ಕಟ್ ಮಾಡಬಾರ್ದು. ಯಾವುದು ಸುಳಿನ ಈ ಕೆಳಗಡೆ ಚೆನ್ನಾಗಿ ಬಂದಿರ್ತದಲ್ಲ ಅದನ್ನು ಕಟ್ ಮಾಡ್ಕೊಳ್ಳಿ, ಇದು ಕಟ್ ಮಾಡಬೇಕು. ಕಾರಣ ಇದರಲ್ಲಿ ವಿಷಾಂಶ ಜಾಸ್ತಿ ಇರ್ತದೆ, ಇದು ಕಡಿಮೆ ಇರ್ತದೆ. ಅಂದರೆ ಇದನ್ನು ನೀವು ಉಪಯೋಗಿಸೋದ್ರಿಂದ ತೊಂದರೆ ಇಲ್ಲ. ಒಳಗಡೆ ಜಲ್ಲು ಈಗ ಲೀಫ್ ಹಿಂಗಿರ್ತದಲ್ಲ, ಲೀಫ್ ಇದು ಸುಳಿ ಲೀಫ್, ಇದು ಆ ಕಡೆ ಕಡೆ ಒಂದು ಎರಡು ಲೀಫ್ ಇರ್ತದೆ. ಈ ಲೀಫ್ ಕಟ್ ಮಾಡ್ಬೇಕು ನಾವು, ಚೆನ್ನಾಗಿ ಬಲ್ತಿರ್ಬೇಕು ನೋಡಿ, ಚೆನ್ನಾಗಿ ಬಲ್ತಿರ್ಬೇಕು. ಅದು ಆ ಒಂದು ಎಲೆನ ಕಟ್ ಮಾಡ್ಕೊಂಡು ಮತ್ತೆ ಇದು ನಂದಿ ಬಟ್ಟು ಅಂತ, ನಂದಿ ಬಟ್ಟು ಅಂತ. ಈ ಅದಕ್ಕೇನಪ್ಪ ಅಂದ್ರೆ ಹಿಂದೆ ಈ ಹುಡುಗ ವಯಸ್ಸಲ್ಲಿದ್ದಾಗ ಉಟ್ಲು ಪರ್ಸ ಅಂತ ಇದ್ರು, ಉಟ್ಲು ಪರ್ಸ ಅಂತ ಇದ್ರು ಅಂದರೆ ಈ ಮೇಲ್ಗಡೆ ಒಬ್ಬನು ಆಗ್ತಾ ಇರ್ತಾನೆ ಜೋನಿ, ಇದು ಒಂದು ಡ್ರೆಸ್ ಮಾಡಿ ಆಗ್ತಾ ಇರ್ತಾನೆ. ಇವ್ರು ಹತ್ತಬೇಕಲ್ಲ ಅದು ಏನೋ ಕೆಸರು ಕುರ್ದು ಕುರ್ದು ಅಂತ ಕೂಸ್ಕೊನೆ ಅದು ಹತ್ತಬೇಕು ಆಗಲ್ಲ, ಆದರೂ ಕಷ್ಟ ಪಟ್ಟು ಮೇಲೆ ಇದು ಮಾಡಿ ಅದು ಮಾಡಿ ಹತ್ತಾ ಇದ್ರು. ಅಂದರೆ ಇದೆಲ್ಲ ಅವ್ರಿಗೆ ಬಿದ್ದಾಗ ಅವರ ಬಾಡಿಯಲ್ಲಿ ಇದೆಲ್ಲ ಹೋಗಿ ಅವ್ರಿಗೆ ಅನೇಕ ಕಾಯಿಲೆ ಹೋಗ್ತದೆ. ಇದು ಉಟ್ಲು ಪರ್ಸ್ ಅಲ್ಲ, ಇನ್ನೊಂದು ಪರ್ಸನ್ ಇದೆ. ಈಗ ಒಂದು ನಿಂತ್ಕೊಂಡು ನಿನ್ನ ಕಣ್ಣಿಗೆ ಇಟ್ಬಿಟ್ಟ ಅಂದರೆ ಮಿಟುಕಿಸಲ್ಲ, ಟಿವಿನೇ ನೋಡ್ತಾ ಇದ್ದೆ. ಟಿವಿ ಬಿಟ್ಟರೆ ನಮಗೇನು ಗೊತ್ತಿಲ್ಲ, ರಾಮ ಇಲ್ಲ, ಕೃಷ್ಣ ಇಲ್ಲ, ಯೇಸುನಿ ಇಲ್ಲ, ಅಲ್ಲಾನು ಇಲ್ಲ. ಹಿಂದೆ ನಮ್ಮ ನಾವೆಲ್ಲ ಓದಿದ್ದೀವಿ, ಯೇಸು ಪ್ರಭು ಹುಟ್ಟಿದ್ದು ಒಬ್ಬ ಬಡ ಕುಟುಂಬದ, ಬಡ ಕುಟುಂಬದ ತಿನ್ನ ಚಿಲ್ಲ ಅಂತ ಕುಟುಂಬ. ಆ ಮಹಾನ್ ಭಾವ ಎಲ್ಲನೂ ಕಂಡಿಡ್ದ, ಎಲ್ಲ ಕಂಡಿಡ್ದು ಕೊನೆಯಲ್ಲಿ ಇರ್ತ ಸಾವುಕಾರ ಇರ್ತಾರಲ್ಲ ಅವರೆಲ್ಲ ಅವ್ರ ಮೇಲೆ ಹಾಕಿ ಅವ್ರನ್ನ ಸಾಯಿಸಿ ಶಿಲೆ ಏನೇನೋ ಮಾಡಿಬಿಟ್ರೆ ಅವ್ರನ್ನ. ಯಾಕಂದರೆ ಬಡವ್ರ ಮೇಲೆ ಬರಬಾರ್ದಲ್ಲ, ಬಡವ್ರ ಮೇಲೆ ಯಾವುದೇ ಕಡೆ ಮೇಲೆ ಬರಬಾರ್ದು, ಅವರಲ್ಲೇ ಇರಬೇಕು, ನಾವು ಇಲ್ಲೇ ಇರಬೇಕು. ಆದರೆ